ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇಬ್ರಾಹಿಂಗೆ ಇಷ್ಟ ಇದೆಯಾ ಮುಸ್ಲಿಮರ ವಿರೋಧದ ನಡುವೆಯೂ ಇಬ್ರಾಹಿಂ ಮೌನವೇಕೆ ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರಾ ಏನ್ ಮಾಡ್ತಾರೆ ಸಿಎಂ ಇಬ್ರಾಹಿಂ ಸಿಎಂ ಇಬ್ರಾಹಿಂ ಸದ್ಯ ಜನತಾದಳ ಜಾತ್ಯತೀತ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಜೆಡಿಎಸ್ ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಈ ಮೈತ್ರಿ ವಿಚಾರವಾಗಿ ಹಿಂದೆ ಒಂದು ರೀತಿಯ ಜೋಕ್ ಥರ ಮಾತನಾಡಿದರು ಸಿಎಂ ಇಬ್ರಾಹಿಂ ಜೆ ಡಿ ಎಸ್ ಹೆಣ್ಮಗಳನ್ನು ಬಿ ಜೆ ಪಿ ನೋಡ್ತಾ ಇದೆ ಈಗ ಮದುವೆ ಮಾಡ್ಕೊಳ್ಳೋದಕ್ಕೆ ಅನ್ನೋ ಥರ ಮಾತನಾಡಿದರು ಸಹಜವಾಗಿ ಕಾಮಿಡಿ ಥರ ಮಾತನಾಡಿದರು ಬಟ್ ಸೀರಿಯಸ್ ವಿಚಾರ ಕೂಡ ಹೌದು ಇದೀಗ ಮೈತ್ರಿ ಪಕ್ಕ ಆಗಿದೆ ಮೈತ್ರಿ ಅಧಿಕೃತ ಆಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಆದರೆ ಬಿ ಜೆ ಪಿಗೆ ಒಂದು ಹಣೆಪಟ್ಟಿ ಇದೆ ಕೋಮುವಾದಿ ಪಕ್ಷ ಮುಸ್ಲಿಂ ವಿರೋಧಿ ಪಕ್ಷ ಬಿ ಜೆ ಪಿ ಅನ್ನೋ ಒಂದು ಆರೋಪ ಇದೆ ಅದಕ್ಕೆ ತಕ್ಕಂತೆ ಕರ್ನಾಟಕದ ಕೆಲವೊಂದಿಷ್ಟು ಆಗಿದ್ದಾವೆ ಬಿ ಜೆ ಪಿಯ ಸರ್ಕಾರದ ಅವಧಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿ ಒಬ್ಬರೇ ಒಬ್ಬರು ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಮುಸ್ಲಿಂ ಮೀಸಲಾತಿಯನ್ನು ರದ್ದು ಮಾಡ್ತು ಇದೆಲ್ಲವನ್ನು ನೋಡಿದಾಗ ಬಿ ಜೆ ಪಿ ಮುಸ್ಲಿಂ ವಿರೋಧಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆ ಆರೋಪಕ್ಕೆ ಒಂದು ರೀತಿ ಪುಷ್ಟಿ ಕೊಡುವಂಥ ಘಟನೆಗಳು ಇವು ಇದೀಗ ಜನತಾದಳ ಜಾತ್ಯಾತೀತ ನಾವು ಜಾತ್ಯಾತೀತರು ನಮ್ಮದು ಜಾತ್ಯತೀತ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಜೆ ಡಿ ಎಸ್ ಕೋಮುವಾದಿ ಪಕ್ಷ ಎನ್ನುವಂತಹ ಆರೋಪ ಹೊಂದಿರ್ತಕ್ಕಂಥ ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಈ ಮೈತ್ರಿಗೆ ಮುಸ್ಲಿಂ ಮುಖಂಡರು ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಮುಸ್ಲಿಂ ನಾಯಕರು ಈಗಾಗಲೇ ತಮ್ಮ ಅಸಮಾಧಾನ ಆಕ್ರೋಶ ಬೇಸರವನ್ನು ಹಾಕಿದ್ದಾರೆ ಹಾಕೋದ್ರ ಜೊತೆಗೆ ಸಾಕಷ್ಟು ಮುಸ್ಲಿಂ ಮುಖಂಡರು ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿ ರಾಜೀನಾಮೆಯನ್ನು ಒಬ್ಬೊಬ್ಬರಾಗಿಯೇ ಕೊಡ್ತಾ ಇದ್ದಾರೆ ಮೈಸೂರಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದೆ ತುಮಕೂರಲ್ಲಿ ಶುರುವಾಗಿದೆ ಎಲ್ಲ ಕಡೆ ಮುಸ್ಲಿಂ ನಾಯಕರು ಎಲ್ಲೆಲ್ಲ ಇದ್ದಾರೆ ಜೆ ಡಿ ಎಸ್ನಲ್ಲಿ ಎಲ್ಲರೂ ಕೂಡ ಸಾಮೂಹಿಕ ರಾಜೀನಾಮೆಗೆ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಸಾಮೂಹಿಕ ರಾಜೀನಾಮೆ ಕೂಡ ಮುಂದಾಗಿದ್ದಾರೆ ಆದರೆ ದುರಂತ ಅಂದರೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಸಿ ಎಮ್ ಇಬ್ರಾಹಿಂ ಮುಸ್ಲಿಂ ಸಮುದಾಯದವರು ಈ ಬಿ ಜೆ ಪಿ ಜೊತೆ ಮೈತ್ರಿ ಮಾತುಕತೆಗೆ ಹೋಗಿದ್ದಾಗ ಅಥವಾ ಮೈತ್ರಿ ಮಾತುಕತೆ ಮಾಡಬೇಕಾದ್ರೆ ಸಿ ಎಂ ಇಬ್ರಾಹಿಂ ಯಾಕೆ ಹೋಗಲಿಲ್ಲ ಕಾಂಗ್ರೆಸ್ ಇದನ್ನು ಮೊದಲೇ ಪ್ರಶ್ನೆ ಮಾಡಿತ್ತು ಜೆ ಡಿ ಎಸ್ಗೆ ಒಬ್ಬರು ರಾಜ್ಯಾಧ್ಯಕ್ಷರು ಅಂತಿದ್ದಾರೆ ಸಿ ಎಂ ಇಬ್ರಾಹಿಂ ಅವ್ರನ್ನ ಬಿಟ್ಟು ನೀವು ಮೈತ್ರಿ ಮಾಡ್ಕೊತಿರಲ್ವಾ ರಾಜ್ಯಾಧ್ಯಕ್ಷರೇನೋ ಬೆಲೆ ಇಲ್ವಾ ಅವರಿಗೆ ಅಂತ ಹಾಗಿದ್ರೆ ಈ ಮೈತ್ರಿ ಸಿ ಎಂ ಇಬ್ರಾಹಿಂಗೆ ಇಷ್ಟ ಇದೆಯಾ ಯಾಕಂದರೆ ಕುಮಾರಸ್ವಾಮಿ ಹೇಳ್ತಾರೆ ಒಂದು ಕಡೆ ಈ ಮೈತ್ರಿ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಿ ಎಂ ಇಬ್ರಾಹಿಂಗೆ ಹೇಳಿದ್ವಿ ಕೆಲವೊಂದಿಷ್ಟು ಹೇಳಿಲ್ಲ ಅಷ್ಟೇ ಆದರೆ ಮೈತ್ರಿ ವಿಚಾರವಾಗಿ ಸಿ ಎಂ ಇಬ್ರಾಹಿಂಗೆ ಗೊತ್ತಿತ್ತು ಅವರಿಗೆ ಮಾಹಿತಿ ಕೊಟ್ಟಿದ್ವಿ ಅಂತ ಮತ್ತೊಂದು ಕಡೆ ದೇವೇಗೌಡರು ಹೇಳ್ತಾರೆ ನಾನು ಬದುಕಿರೋವರೆಗೂ ಮುಸ್ಲಿಮ್ರನ್ನು ಕೈಬಿಡೋ ಪ್ರಶ್ನೆಯೇ ಇಲ್ಲ ಮುಸ್ಲಿಮ್ರು ಆತಂಕ ಪಡುವ ಅಗತ್ಯ ಇಲ್ಲ ಈ ಬಿ ಜೆ ಪಿಯವರು ಮುಸ್ಲಿಮರಿಗೆ ಇದ್ದಂತಹ ಮೀಸಲಾತಿಯನ್ನು ಕಟ್ ಮಾಡಿದಾಗ ತೆಗೆದಾಕಿದಾಗ ಎಲ್ಲೋಗಿದ್ರು ದೇವೇಗೌಡರು ಈ ಮಾತು ಹೇಳಬೇಕಿತ್ತಪ್ಪ ಕುಮಾರಸ್ವಾಮಿ ಹೇಳಬೇಕಿತ್ತು ಮಾಡಲಿಲ್ಲ ಅದು ಈಗ ಮುಸ್ಲಿಮರಿಗೆ ಇರ್ತಕ್ಕಂಥ ಬೇಸರ ಹಲಾಲ್ಕಟ್ಟು ಹಿಜಾಬು ಈ ವಿಚಾರವಾಗಿ ಗಲಾಟೆ ಆಗಬೇಕಾದ್ರೆ ದೇವಸ್ಥಾನಗಳ ಮುಂದೆ ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ಮಾಡಬಾರ್ದು ಅನ್ನೋ ಒಂದು ಗಲಾಟೆ ಇದೆಲ್ಲವೂ ಆಗಬೇಕಾದ್ರೆ ಯಾಕೆ ದನಿ ಎತ್ತಲಿಲ್ಲ ಓಕೆ ದನಿ ಎತ್ತಿದ್ರು ಆದರೆ ಇಂತಹ ಕಾರಣಗಳಿಗೆ ಸುದ್ದಿಯಾದಂತಹ ಇದಕ್ಕೆ ಕಾರಣ ಆದಂಥ ಪಕ್ಷ ಬಿ ಜೆ ಪಿ ಯಾಕೆ ಬಿ ಪಿ ಜೊತೆ ಹೋಗಬೇಕು ಜೆ ಡಿ ಎಸ್ ಈಗ ಹಾಗಾಗಿ ಎಲ್ಲರೂ ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ ಮುಸ್ಲಿಮ್ನ ಮುಸ್ಲಿಂ ಮುಖಂಡರು ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಮುಸ್ಲಿಂ ಮುಖಂಡರು ಹಾಗಿದ್ದರೆ ಸಿ ಎಂ ಇಬ್ರಾಹಿಂ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತಾರಾ ಸಿ ಎಂ ಇಬ್ರಾಹಿಂ ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರಾ ಸಿ ಎಂ ಇಬ್ರಾಹಿಂಗೆ ಏನು ಪಕ್ಷ ಬದಲಾವಣೆ ಹೊಸ್ದೇನಲ್ಲ ದಳದಲ್ಲಿದ್ದರು ಕಾಂಗ್ರೆಸ್ನಲ್ಲಿದ್ದರು ಜೆ ಡಿ ಎಸ್ನಲ್ಲಿದ್ದರು ದೇವೇಗೌಡರ ಸಂಪುಟದಲ್ಲಿ ಕೇಂದ್ರದಲ್ಲಿ ಸಚಿವರಾಗಿದ್ದರು ಟೂರಿಸಂ ಮಂತ್ರಿ ಆಗಿದ್ದರು ಜೊತೆಗೆ ಈ ಪ್ರಸಾರ ಇಲಾಖೆ ಸಚಿವರಾಗಿದ್ದರು ಐ ಕೆ ಗುಜರಾಲ್ ಪ್ರಧಾನಿ ಆಗಿದ್ದಾಗಲೂ ಕೂಡ ಸಚಿವರಾಗಿದ್ದರು ಸಿವಿಲ್ ಏರಿವಿಯೇಶ ವಿಮಾನಯಾನ ಸಚಿವರಾಗಿದ್ದರು ಅದಾದಮೇಲೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರು ಕೂಡ ಆಗಿದ್ದರು ದೇವೇಗೌಡರ ಪ್ರಧಾನಿ ಆಗಿದ್ದಾಗ ಸೊ ದೇವೇಗೌಡರಿಗೆ ತುಂಬ ಆತ್ಮೀಯರು ಸಿ ಎಮ್ ಇಬ್ರಾಹಿಂ ನೋ ಡೌಟ್ ಅಷ್ಟೇ ಆತ್ಮೀಯರು ಸಿದ್ದರಾಮಯ್ಯಗೂ ಕೂಡ ಸಿದ್ದರಾಮಯ್ಯ ಕ್ಯಾಂಪ್ ಬಿಟ್ಟು ಜೆ ಡಿ ಎಸ್ ಗೋದ ಮೇಲೆ ದೇವೇಗೌಡರ ಪರವಾಗಿ ಕುಮಾರಸ್ವಾಮಿ ಪರವಾಗಿ ಸಿದ್ದರಾಮಯ್ಯನವ್ರಿಗೆ ಬೈದಿರ್ಬೋದು ಸಿದ್ದರಾಮಯ್ಯನನ್ನು ಕಾಂಗ್ರೆಸ್ಗೆ ಕರ್ಕೊಂಡೋಗಿದ್ದು ನಾನೇ ಮುಖ್ಯಮಂತ್ರಿ ಮಾಡಿದ್ದು ನಾನೇ ಇದೆಲ್ಲವನ್ನು ಹೇಳಿರ್ಬೋದು ಸಿ ಎಂ ಇಬ್ರಾಹಿಂ ಆದರೂ ಸಿ ಎಮ್ ಸಿದ್ದರಾಮಯ್ಯ ಅಂದರೆ ಸಿ ಎಂ ಇಬ್ರಾಹಿಂಗೆ ಒಂದು ಲವ್ ಇದೆ ಒಂದು ಅಫೆಕ್ಷನ್ ಇದೆ ಒಂದು ಪ್ರೀತಿ ಇದೆ ಯಾಕೆ ಸಿದ್ದರಾಮಯ್ಯ ವಿರುದ್ಧ ಬೇಜಾರಾದರು ಅಂದರೆ ಸಿ ಎಂ ಇಬ್ರಾಹಿಂ ಸಿ ಎಂ ಇಬ್ರಾಹಿಂಗೆ ಅವ್ರ ಬೇರೆ ಒಂದು ಸ್ಥಾನಮಾನವನ್ನು ನಿರೀಕ್ಷೆ ಮಾಡ್ತಾಯಿದ್ರು ಆ ಸ್ಥಾನಮಾನವನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಸರವನ್ನು ವ್ಯಕ್ತಪಡಿಸಿ ಹೊರಟೋದ್ರು ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಬಿಟ್ಟು ಹೋದ ನೆಕ್ಸ್ಟ್ ಡೇಗೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿಬಿಟ್ರು ಹೆಸ್ರಿಗೆ ಮಾತ್ರ ಅಷ್ಟೇ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಯಾರಾದ್ರೇನು ಹೆಸ್ರಿಗೆ ಮಾತ್ರ ಅಷ್ಟೇ ರಾಜ್ಯಾಧ್ಯಕ್ಷರು ನಡೆಸೋದು ಕುಮಾರಸ್ವಾಮಿ ದೇವೇಗೌಡ್ರೆ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ನಗ್ನ ಸತ್ಯ ಇದೀಗ ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರಾ ಸಿ ಎಮ್ ಇಬ್ರಾಹಿಂ ವಾಪಸ್ ಕಾಂಗ್ರೆಸ್ಗೆ ಬರಬೇಕು ಅಂತ ಅಥವಾ ಜೆ ಡಿ ಎಸ್ ಬಿಡಬೇಕು ಅಂತ ಮುಸ್ಲಿಂ ನಾಯಕರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ಜೆ ಡಿ ಎಸ್ನ ಮುಸ್ಲಿಂ ಮುಖಂಡರು ರಾಜೀನಾಮೆ ಕೊಟ್ಟಿದ್ದಾರೆ ಅದು ಸೈಯದ್ ಶಫಿಉುಲ್ಲಾ ಆಗಿರ್ಬೋದು ಉಪಾಧ್ಯಕ್ಷ ಅಥವಾ ಎನ್ ಬಿ ನಬಿ ನಾಸೀರ್ ಹುಸೇನ್ ಎನ್ ಎಮ್ ನೂರ್ ಸಾಕಷ್ಟು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಸೊ ಇವರು ವ್ಯ ಅಸಮಾಧಾನವನ್ನು ವ್ಯಕ್ತಪಡಿಸೋದ್ರ ಜೊತೆಗೇನೆ ಸಿ ಎಂ ಇಬ್ರಾಹಿಂ ಜೆ ಡಿ ಎಸ್ ಬಿಡಬೇಕು ಅಂತ ಒತ್ತಾಯವನ್ನು ಹೇಳ ಇದ್ದಾರೆ ಜೆ ಡಿ ಎಸ್ ಈಗ ಮುಸ್ಲಿಮ್ ವಿರೋಧಿ ಪಕ್ಷ ಆಗ್ತಾ ಇದೆಯಾಗಿದರೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಮುಸ್ಲಿಮರಿಗೆ ಅನ್ಯಾಯ ಮಾಡಿದೆ ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು ಕಳೆದ ಕೆಲವಾರು ವರ್ಷಗಳಿಂದ ಮುಸ್ಲಿಂ ಸಮುದಾಯ ದೇವೇಗೌಡರ ಜೊತೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಓಟ್ ಹಾಕಿರ್ಬೋದು ಆದರೆ ಅದಕ್ಕೂ ಮೊದಲು ದೇವೇಗೌಡ್ರ ಜೊತೆ ಹೇಗೆ ಒಕ್ಕಲಿಗ ಸಮುದಾಯ ಸ್ಟ್ರಾಂಗಾಗಿ ಬೇಸಾಗಿ ನಿಂತ್ಕೊಂಡಿತ್ತು ಹಳೆ ಮೈಸೂರು ಭಾಗದಲ್ಲಿ ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ಮುಸ್ಲಿಂ ಸಮುದಾಯ ಮುಸ್ಲಿಂ ಮತಗಳು ಜೆ ಡಿ ಎಸ್ ಜೊತೆ ಇದ್ದುವು ಈ ಕಾರಣಕ್ಕಾಗಿಯೇ ದೇವೇಗೌಡರನ್ನು ಮುಸ್ಲಿಂ ಸಮುದಾಯ ನಂಬ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವ್ಯತ್ಯಾಸ ಆಗಿರಬಹುದು ಆದರೆ ಕಾರಣ ಏನು ಕಾರಣ ಅಗೇನ್ ಬಿ ಜೆ ಪಿ ಸೊ ಬಿ ಜೆ ಪಿ ಮೇಲಿನ ದ್ವೇಷಕ್ಕಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಈ ಬಾರಿ ಸಂಪೂರ್ಣವಾಗಿ ಮತ ಹಾಕ್ತೆ ವಿನಃ ಜೆ ಡಿ ಎಸ್ ಮೇಲಿನ ದ್ವೇಷ ಅಲ್ಲ ಅಥವಾ ಜೆ ಡಿ ಎಸ್ ಮೇಲಿನ ಪ್ರೀತಿ ಇಲ್ಲ ಅಂತಲ್ಲ ದೇವದುರ್ಗದಲ್ಲಿ ಕರೆಮ್ಮ ಗೆದ್ದಿದ್ದು ಚನ್ನಪಟ್ಟಣಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದು ಹಾಸನದಲ್ಲಿ ಸ್ವರೂಪ್ ಗೆದ್ದಿದ್ದು ಮುಸ್ಲಿಂ ಮತಗಳಿಂದಲೇ ಈ ಮೂರು ಫ್ಯಾಕ್ಟರ್ ನೋಡಿದಾಗ ಮೂರು ವಿರೋಧಿ ಅಭ್ಯರ್ಥಿಗಳು ಬಿ ಜೆ ಪಿ ನಾಯಕರೇ ಆಗಿದ್ದರು ಬಿ ಜೆ ಪಿ ಶಾಸಕರೇ ಆಗಿದ್ರು ಬಿಜೆಪಿ ನಾಯಕರೇ ಆಗಿದ್ರು ಬಿ ಜೆ ಪಿನ ನ ಅನ್ನೋ ಕಾರಣಕ್ಕಾಗಿ ಕೆಲವು ಕಡೆ ಕಾಂಗ್ರೆಸ್ ಸಂಪೂರ್ಣವಾಗಿ ಓಟ್ ಹಾಕಿದ್ದಾರೆ ಕೆಲವು ಕಡೆ ಕಾಂಗ್ರೆಸ್ನ ಧಿಕ್ಕರಿಸಿ ಬಿ ಜೆ ಜೆ ಡಿ ಎಸ್ ಓಟ್ ಹಾಕಿದ್ದಾರೆ ಮುಸ್ಲಿಂ ಸಮುದಾಯ ಸೊ ಇದೆಲ್ಲವನ್ನು ನೋಡಿದಾಗ ಸದ್ಯಕ್ಕೆ ಮುಸ್ಲಿಮರಲ್ಲಿ ಇರ್ತಕ್ಕಂಥ ಭಾವನೆ ಏನಪ್ಪ ಅಂದರೆ ಜೆ ಡಿ ಎಸ್ ನಮಗೆ ಅನ್ಯಾಯ ಮಾಡಿದೆ ಬಿ ಜೆ ಪಿ ಕೋಮುವಾದಿ ಪಕ್ಷ ಜೊತೆ ಮೈತ್ರಿ ಮಾಡ್ಕೊಳ್ತಾ ಇದೆ ನಾವು ಹೃದಯ ಮಾಡಿದ್ದೀವಿ ಸಿ ಎಮ್ ಇಬ್ರಾಹಿಂ ಅವರೇ ನೀವು ಜೆ ಡಿ ಎಸ್ ಬಿಡಿ ಅಂತ ಮುಸ್ಲಿಂ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ ಸಿ ಎಂ ಇಬ್ರಾಹಿಂ ಸಾಹೇಬರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಸುದ್ದಿ ಆಗ್ತಾ ಇದೆ ನೋಡೋಣ ಬಹುಶಃ ಕಾಂಗ್ರೆಸ್ಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇನ್ನೂ ಚರ್ಚೆ ಆಗ್ತಾಯಿದೆ ಏನು ಮಾಡ್ತಾರೆ ನೋಡೋಣ ನೀವೇನು ಹೇಳ್ತೀರಾ ಸಿ ಎಂ ಇಬ್ರಾಹಿಂ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ವಾಪಸ್ ಹೋಗ್ಬೇಕಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿದು ಕನ್ನಡಿಗರ ಧ್ವನಿ